ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇಂದು ನಿಕಟಪೂರ್ವ ಶಾಸಕರಾದಂತಹ ಶ್ರೀ ಆರ್ ಮಂಜುನಾಥ್ ರವರ ಅಧ್ಯಕ್ಷತೆಯಲ್ಲಿ ಹಾಗೂ ಬಗಲಕುಂಟೆ ಪ್ರಭಾವಿ ಮುಖಂಡರಾದಂತಹ ಹರೀಶ್ ಪಾರ್ಥ ಅವರ ನೇತೃತ್ವದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಪಕ್ಷದ ಅಭ್ಯರ್ಥಿಯಾದಂತಹ ಶ್ರೀ ಪ್ರೊಫೆಸರ್ ಎಂ ವಿ ರಾಜೀವ್ ಗೌಡ ಅವರನ್ನ ಬೆಂಬಲಿಸಿ ಬಗಲಗುಂಟೆ ವಾರ್ಡಿನ ಹಲವು ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗೊಂಡರು. ಏನು ಈ ಕಾರ್ಯಕ್ರಮದಲ್ಲಿ ಶ್ರೀ ಕೆ ಸಿ ಅಶೋಕ್, ಶ್ರೀ ಕೆ ನಾಗಭೂಷಣ್, ಶ್ರೀ ಕೆ ಸಿ ವೆಂಕಟೇಶ್ ಹಾಗೂ ಶ್ರೀ ನರಸಿಂಹ ನಾಯಕ್, ಏನು ಕೆಪಿಸಿಸಿ ಉಸ್ತುವಾರಿಗಳಾದಂತಹ ಶ್ರೀ ಮೋಹನ್ ಕುಮಾರ್, ಶ್ರೀ ನರಸಿಂಹಾಚಾರ್, ಶ್ರೀ ಬಶೀರ್ ಖಾನ್, ಶ್ರೀ ಜಗದೀಶ್ ಸುಬ್ರಹ್ಮಣ್ಯ, ಶ್ರೀ ಬಿ ಎಂ ಜಗದೀಶ್, ಶ್ರೀ ಸುರೇಶ್, ಶ್ರೀ ಸಿದ್ದರಾಜು, ಶ್ರೀ ಹನುಮಂತರಾಜು, ಶ್ರೀ ಸದಾಶಿವ್, ಶ್ರೀ ಕೇಶವಾಚಾರ್, ಶ್ರೀ ಮಂಜುನಾಥ್, ಶ್ರೀ ರಾಮಾಂಜನಪ್ಪ ಹಾಗೂ ಕಾಂಗ್ರೆಸ್ನ ಹಲವಾರು ಮುಖಂಡರು ಭಾಗಿಯಾಗಿದ್ದರು. ಸರ್, ಬಾಗಲಗುಂಟೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ಬಾಗಲಗುಂಟೆ ವಾರ್ಡ್ ವತಿಯಿಂದ ಇವತ್ತು ಬಿಜೆಪಿಯಲ್ಲಿ 16 ವರ್ಷಗಳಿಂದ ಸಕ್ರಿಯ ಆದಂಥ ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ನಂಬಿ ಒಪ್ಪಿ ಮತ್ತು ನಮ್ಮ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಆರ್ ಮಂಜಣ್ಣ ಅವರ ಮುಖಂಡತ್ವನ ಒಪ್ಪಿ ಮತ್ತು ಎಲ್ಲ ನಮ್ಮ ಎಲ್ಲ ಮುಖಂಡರುಗಳನ್ನ ಮುಖಂಡತ್ವನ ಮತ್ತು ನನ್ನ ಪ್ರೀತಿ ನನ್ನ ಸ್ನೇಹನ ಒಪ್ಪಿ ನನ್ನ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಇದಕ್ಕೆಲ್ಲ ಕಾರಣಭೂತರಾದಂಥ ಎಲ್ಲ ನನ್ನ ಮಿತ್ರರು, ಬಸವಣ್ಣ ಆಗಿರ್ಬೋದು, ಶಂಕರಣ್ಣ, ಶಿವಣ್ಣ, ಸೀನಪ್ಪ, ಅಣಿಯಪ್ಪ ಮತ್ತು ಎಲ್ಲ ಪರಮೇಶು ಮತ್ತೊಂದು ಎಲ್ಲರೂ ಸತೀಶ್ ಇರ್ಬೋದು ಆಗಿರ್ಬೋದು ಅಥವಾ ನಮ್ಮ ಸಂತೋಷು ಮಂಜುನಾಥ್ ನಗರದಿಂದ ಇವರೆಲ್ಲರೂ ಸೇರ್ಪಡೆ ಆಗಿ ಇವತ್ತೊಂದು ಕಾಂಗ್ರೆಸ್ ಪಕ್ಷಕ್ಕೆ 18ನೇ ವಾರ್ಡ್ ಬಾಗಲಗುಂಟೆಗೆ ಒಂದು ದೊಡ್ಡ ಶಕ್ತಿ ಬಂತು ಅಂತ ನಾನು ಮನಸಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ತಾಯಿ ರತ್ನಮ್ಮ ಮುನಿರಾಜ್ ಅವರು ಈ ಹಿಂದೆ 20 ವರ್ಷಗಳ ಹಿಂದೆ ನಗರಸಭಾ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದಿಂದ ಬಂದಿರೋದು ಬಿಟ್ಟರೆ ಇನ್ನು ಬಾಗಲಗುಂಟೆಯಲ್ಲಿ ಯಾವುದೇ 20 ವರ್ಷಗಳಿಂದ ಕಾಂಗ್ರೆಸ್ಸನ್ನು ಪದನೇ ಇರಲಿಲ್ಲ. ಈಗ ಅದನ್ನು ನಾವು ಮೆಟ್ಟಿ ನಿಂತು ಈ ಬಾರಿ ಕಾಂಗ್ರೆಸ್ಸು ಬಾಗಲಗುಂಟೆ 18ನೇ ವಾರ್ಡು ಕಾಂಗ್ರೆಸ್ ಮಯ ಆಗಬೇಕು, ಕಾಂಗ್ರೆಸ್ ಪಕ್ಷದಿಂದ ಅತಿ ಹೆಚ್ಚು ಮತಗಳನ್ನ ನಮ್ಮ ಎನ್ ಪಿ ಕ್ಯಾಂಡಿಡೇಟ್ ಆಗಲಿ, ಮುಂದೆ ಬರುವಂಥ ಬಿ ಬಿ ಎಂ ಪಿ ಆಗಿರ್ಬೋದು ಅಥವಾ ಇನ್ನೊಂದು MLA ಆಗಿರ್ಬೋದು ಕಾಂಗ್ರೆಸ್ ಪಕ್ಷದವರೇ ಗೆದ್ಕೊಂಬರಬೇಕು, ನಾವೆಲ್ಲ ಹೋರಾಟ ಮಾಡಬೇಕು ಅಂತ ಎಲ್ಲ ಒಗ್ಗಟ್ಟಾಗಿ ಬಂದಿದ್ದೀವಿ. ಈ ಒಗ್ಗಟ್ಟಿಗೆ ಸಾಕ್ಷಿ ಇದು. ಇವತ್ತೆಲ್ಲ ತುಂಬ ಸಂತೋಷವಾಗಿದೆ. ಆಮೇಲೆ ತಮಗೆಲ್ಲರಿಗೂ ನಾನು ವಂದಿಸಿ ಈ ಮಾತನ್ನ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು.